ಗೆಳೆಯರೇ ನಮಸ್ತೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನನಗೆ ಈ ದಿವಸ ತುಂಬಾ ಖುಷಿ ಆಗ್ತಿದೆ ಕಾರಣ ಏನು ಅಂತ ಹೇಳಿದ್ರೆ ಸುಮಾರು ಜನ ಫೋನ್ ಮಾಡಿ ಹೇಳಿದ್ರಿ ಆಮೇಲೆ ಮೆಸೇಜ್ ಮಾಡಿದ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತೂ ಅದ್ಭುತವಾದ ಮೆಸೇಜ್ಗಳನ್ನು ಪಾಸ್ ಮಾಡಿದ್ರಿ ಏನು ಅಂತ ಹೇಳಿದ್ರೆ ಎಲ್ಲರದು ಒಂದೇ ಪ್ರಶ್ನೆ ರಂಗನಾಯಕಿ ಮೇಡಂ ಹತ್ರ ಇನ್ನೂ ಒಂದಿಷ್ಟು ಮಾತಾಡಿಸಬೇಕಾಗಿತ್ತು ಸರ್ ನಾವು ತುಂಬಾ ಕೇಳಬೇಕಾಗಿದೆ ಅಪೂರ್ಣ ಆಯಿತು ಅಂತ ಹೇಳಿದ್ರಿ ಅದಕ್ಕೋಸ್ಕರ ಮತ್ತೆ ನಾನು ಬಂದು ಇಲ್ಲಿ ಕೂತಿದ್ದೀನಿ ಮೇಡಂ ಜೊತೆಗಿದ್ದಾರೆ ತುಂಬಾ ವಿಷಯಗಳನ್ನು ಮಾತಾಡೋದಿದೆ ಮಾತಾಡಿಸ್ತೀನಿ ಈ ವಾರ ಕಂಪ್ಲೀಟ್ ಅವರ ಸರಣಿ ಬರುತ್ತೆ ನೋಡಿ ಯಾಕೆಂದ್ರೆ ವ್ಯಾಲ್ಯೂಬಲ್ ತುಂಬಾ ವಿಷಯಗಳನ್ನು ತಗೊಂಡು ಬಂದಿದ್ದೀವಿ ಒಂದಲ್ಲ ಮಾತಿನ ಹರಿವು ಎಲ್ಲೆಲ್ಲೋ ಸಾಗಿ ಎಲ್ಲೆಲ್ಲೋ ತಲುಪಿದೆ ಎಲ್ಲವೂ ಕೂಡ ನಮ್ಮ ಮನೆ ಅಡಿಗೆ ಮನೆಯಿಂದ ಶುರುವಾಗಿ ಅಂಗಳ ಸ್ಕೂಲು ಬದುಕು ಅಂತ ಎಲ್ಲೆಲ್ಲೋ ಹರಿದಿದೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಮಿಸ್ ಮಾಡಬೇಡಿ ಸಾಧ್ಯವಾದರೆ ಮಕ್ಕಳನ್ನ ಕರ್ಕೊಂಡು ಕೂಡಿಸಿ ಪಕ್ಕದಲ್ಲಿ ಕೇಳಿಸಿ ಯಾಕೆ ಅಂತಂದರೆ ಭಾಳ ಅತ್ಯವಶ್ಯ ಇದೆ ಇವತ್ತಿನ ಕಾಲಕ್ಕೆ ಮಕ್ಕಳಿಗೆ ಕೇಳಿಸ್ಬೇಕು ದೊಡ್ಡವ್ರು ಕೂತ್ಕೊಂಡು ಕೇಳ್ರಿ ವಯಸ್ಸಾದವ್ರು ಕೇಳ್ರಿ ಯಾರ ಫುಲ್ ಮನೆಯವ್ರು ಕೂತ್ಕೊಂಡು ಕೇಳುವಂಥ ವಿಷಯಗಳು ತುಂಬ ಮಹತ್ವಪೂರ್ಣವಾದ ವಿಷಯಗಳು ದಯವಿಟ್ಟು ಇದನ್ನು ಕೇಳಿ ಈ ಮಾತುಕತೆ ಆನಂದ ನಿಮಗೆ ಸಿಗಲಿ ಈ ವಾರ ಭರಪೂರ ಹಬ್ಬ ಅಂತ ಹೇಳ್ಬೋದು ನಿಮಗೆ ದಯವಿಟ್ಟು ಮಿಸ್ ಮಾಡಿಬಿಡಿ ಆಮೇಲೆ ಕೊನೆವರೆಗೆ ನೋಡಿ ತುಂಬ ಒಳ್ಳೊಳ್ಳೆ ಸಂದೇಶಗಳಿದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕಾದಂಥ ವಿಷಯಗಳು ಹಾಗಾಗಿ ಬನ್ನಿ ನಿಮಗೆ ರಂಗನಾಯಕಿ ಮೇಡಮ್ ಜೊತೆಗೆ ಮಾತಿನ ಮೂಲಕ ಅವ್ರನ್ನ ತಮ್ಮ ಮುಂದೆ ಇಡೋದಕ್ಕೆ ನಾನು ಖುಷಿ ಆಗ್ತಿದೆ ಬನ್ನಿ ನೇರವಾಗಿ ಮೇಡಮ್ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಗೆಳೆಯರೇ ಮೇಡಮ್ ನಮಸ್ತೆ ನಮಸ್ಕಾರ ನಿಮ್ಮ ಅಭೂತಪೂರ್ವ ಮಾತುಗಳನ್ನ ಕೇಳಿ ತುಂಬ ಜನ ಇನ್ನೂ ನಾನು ಮೇಡಮ್ ಮಾತು ಕೇಳಬೇಕು ಇನ್ನೂ ತುಂಬ ಇದೆ ಏನೇನೋ ಕಷ್ಟಗಳನ್ನ ಹೇಳ್ಕೋಬೇಕು ಅಂತ ತುಂಬ ಜನ ಫೋನ್ ಮಾಡಿದ್ರು ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ಹಾಗಾಗಿ ಮತ್ತೆ ತಮ್ಮ ಮುಂದೆ ಬಂದು ಕೂತಿದ್ದೀನಿ ತಮ್ಗೆ ಏನು ಅನಿಸ್ತು ಮೇಡಮ್ ಬಹಳ ಖುಷಿ ಆಗ್ತಾ ಇದೆ ನನ್ನ ಅತ್ಯಲ್ಪ ನಾ ಮಾಡಿರೋದು ನನಗನ್ಸೋ ಪ್ರಕಾರ ಯಾಕೆಂದ್ರೆ ಯಾರು ಮಾಡದ್ದನ್ನು ಅಥವಾ ಹೇಳದ್ದನ್ನು ನಾನೇನು ಹೇಳಿಲ್ಲ ಆದರೆ ನನ್ನ ಮಾತಿಗೆ ಇಷ್ಟು ಬೆಲೆ ಕೊಡುತ್ತಲ್ಲ ಅಂತ ನನಗೆ ಬಹಳ ಖುಷಿ ಕೊಡ್ತಾ ಇದೆ ಇದಿಷ್ಟು ನಮ್ಮ ತಂದೆಯ ಕೊಡುಗೆ ಅನ್ನೋದನ್ನು ಮಾತ್ರ ಸಾರಿ ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಮೇಡಮ್ ಈಗ ಸಾಮಾನ್ಯವಾಗಿ ಮತ್ತೆ ಕೌಟುಂಬಿಕ ಚರ್ಚೆಗೆ ಬರ್ತೀನಿ ಹೇಳಿ ಯಾಕೆಂದರೆ ಸುಮಾರು ಜನ ಅದನ್ನು ತಿಳ್ಕೊಬೇಕಂತ ಇಷ್ಟಪಡ್ತಿದ್ದಾರೆ ಹಾಗ ಇವತ್ತಿನ ಜನ್ರೇಷನ್ಗೆ ಭಾಳ ಮುಖ್ಯ ಅನ್ನೋದಕ್ಕೆ ಈ ಪ್ರಶ್ನೆ ಹೊಸದಾಗಿ ಬಂದ ಸೊಸೆ ತವರು ಮನೆ ಮರೆತು ಅಡ್ಜಸ್ಟ್ ಆಗೋದು ಹೇಗೆ ಮೇಡಮ್ ತವರು ಮನೆ ಮರಿಬೇಕಾಗಿಲ್ಲ ಅಡ್ಜಸ್ಟ್ ಆಗ್ಲಿಕ್ಕೆ ಬಹುಶಃ ಓದಿರ್ತಾರೆ ಎಲ್ಲರೂ ಅಡ್ಜಸ್ಟ್ ಆಗಕ್ಕೆ ಕಷ್ಟ ಇಲ್ಲ ಆದರೆ ಅದನ್ನು ತಲೆಯಲ್ಲಿ ಮೊದಲಿನಿಂದ ತಾಯಿಯಾದವರು ಕೊಡಬೇಕು ಹಿಂದೆ ಯಾವ ಓದು ಓದ್ತಾ ಇರಲಿಲ್ಲ ಹೆಣ್ಮಕ್ಳು ಎಲ್ಲಿ ಒಂದು ಅಕ್ಷರ ಓದ್ತಿರ್ಲಿಲ್ಲ ಪ್ರತಿಯೊಂದು ಹೆಜ್ಜೆ ಇಡೋವಾಗಲೂ ತಂದೆ ತಾಯಿಗಳು ಹೇಳೋರು ನಾಳೆ ನೀ ಹೋದ ಮನೆಯಲ್ಲಿ ಕೆಟ್ಟ ಹೆಸರು ತರಬಾರ್ದಮ್ಮ ಇದನ್ನು ಮಾಡು ಹಿಂಗೆ ಮಾಡು ಅಂತ ಹೇಳೋರು ಈಗ ಅಷ್ಟನ್ನು ಹೇಳಿಕೊಡೋ ಅವಶ್ಯಕತೆಯೇ ಇಲ್ಲ ಮಕ್ಕಳಿಗೆ ಕಾರಣ ಅವ್ರಿಗೆ ಬುದ್ಧಿ ಇದೆ ಆದರೆ ಒಂದು ತಂದೆ ತಾಯಿಯಾದವರು ಮೇಯ್ನು ಹೆಣ್ಮಕ್ಳಿಗೆ ಇಂಟ್ರಪ್ಷನ್ ಮಾಡಬಾರ್ದು ಮದುವೆ ಆಗಿ ಹೋದ ತಕ್ಷಣ ಇಂಟ್ರಪ್ಷನ್ ಅಂದರೆ ಏನು ಅಂತ ನೀವು ಕೇಳ್ತೀರ ದಿನವೆಳಗಾದರೆ ಫೋನು ಒಂದು 100 ಸತಿ ಮದುವೆ ಆದ ಹೋದ ಹೆಣ್ಮಗಳನ್ನು ನಾವೇನು ಕಾಡಿಗೆ ಬಿಟ್ಟು ಹೋಗಲ್ವಲ್ಲ ಅವರು ಒಂದು ಮನೆಗೆ ತಾನೇ ಎಲ್ಲ ಹಿಂದೆ ಮುಂದೆ ನೋಡಿ ವಿಚಾರಿಸಿ ಒಂದು ಮನೆಗೆ ಬಿಟ್ಟು ಹೋಗಿರ್ತಾರೆ ಬೆಳಗ್ಗೆ ಎದ್ದು ಫೋನು ಕಾಫಿ ಆಯ್ತಾ ತಿಂಡಿ ಆಯ್ತಾ ಊಟ ಆಯ್ತಾ ಕೇಳ್ತಾನೆ ಹೋದರೆ ಆ ಮಗುವಿಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಬದಲು ಇನ್ನೂ ತಾಯಿಗೆ ಉತ್ತರ ಕೊಡ್ತಾನೇ ಇರೋಣ ಅನಿಸಿಕೆ ಬಂದ್ಬಿಡುತ್ತೆ ಅದಕ್ಕೆ ಬದಲು ಮಾಡಲಿ ಫೋನ್ ಮಾಡಬಾರದು ಅನ್ನೋದೇ ನಮ್ಮ ಉದ್ದೇಶವಲ್ಲ ಮಾಡಿದ್ರು ಕೂಡ ಒಂದ್ಸತಿನೋ ಎರಡು ಸತಿನೋ ಎರಡು ದಿನಕ್ಕೆ ಒಂದ್ಸತಿನೋ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಆ ಹೆಣ್ಮಗಳು ಕೆಲಸ ನಾವು ಹೇಳಿದ್ರೆ ಫೋನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಅತ್ತೆ ಆದವರಿಗೆ ಕೋಪ ಬರುತ್ತೆ ಸಾಮಾನ್ಯವಾಗಿ ಕೋಪ ಬರುತ್ತೆ ಕಾರಣ ಏನು ಅಂದರೆ ಅಡುಗೆ ಸರಿ ಹೋಗೋದಿಲ್ವಲ್ಲ ಆ ಕಾರಣಕ್ಕೆ ಸರ್ವ್ ಮಾಡೋ ಒಂದು ಕೈಯಲ್ಲಿ ಸರ್ವ್ ಮಾಡಿದ್ರೆ ಬಹಳ ಅಸಹ್ಯ ಕಾಣುತ್ತೆ ಈ ಕಾರಣಗಳಿಗೆ ಹೊಂದ್ಕೊಳ್ಬೇಕಾದ್ರೆ ಫಸ್ಟು ತಾಯಿ ಇಂಟ್ರಪ್ಷನ್ ಅನ್ನು ನಿಲ್ಲಿಸ್ಬೇಕು ಅಥವಾ ಹಾಗೂ ಅನ್ಕೋಬಹುದು ಅಥವಾ ಇವ್ರಿಗೆ ಹುಡುಗಿಗೆ ಏನು ಮುಜುಗರ ಆಗ್ತಿದೆಯಾ ಫೋನ್ ಗೇನ್ ಮಾಡಿ ಏನಾದರೂ ಹೇಳಿದ್ರ ಯಾಕೆ ಪದೇ ಪದೇ ಅವ್ರು ಫೋನ್ ಮಾಡ್ತಿದ್ದಾರೆ ಅನ್ನೋ ಅನುಮಾನನೂ ಕಾಡ್ಬೋದು ಅನುಮಾನ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಹೊಸದಾಗಿ ಏನು ಹೇಳ್ಕೊಡ್ಬೇಕಾಗಿಲ್ಲ ಅವರೇ ಬೇಕಾದ್ರೆ ಜೋಡಿಸಿ ಹೇಳ್ಬಿಡ್ತಾರೆ ಸಾಸಿವೆ ನಾನೇ ಮಾಡಿ ಹೇಳೋ ಅಷ್ಟು ಬಹಳ ಬುದ್ಧಿವಂತರಿರ್ತಾರೆ ಅವರೆಲ್ಲ ನನಗೆ ಆಮೇಲೆ ಓದಿದ್ದೀನಿ ಇನ್ನು ಅಹಂಕಾರ ಕೊಡೋದು ಓದಿಗೂ ಜೀವನಕ್ಕೂ ಬಹಳ ದೂರ ಓದ್ದೇ ಇರೋ ಎಲ್ಲರೂ ದಡ್ರಲ್ಲ ಓದಿದವರು ಎಲ್ಲರೂ ಬುದ್ಧಿವಂತರು ಅಲ್ಲ ನನ್ನ ಪ್ರಕಾರ ಕಾರಣ ಯಾವ ಡಿಗ್ರಿಗಳು ಕೂಡ ಜೀವನ ಮಾಡಲಿಕ್ಕೆ ಬರೋದಿಲ್ಲ ಜೀವನ ಮಾಡೋದಕ್ಕೆ ಮನಸ್ಥಿತಿ ಒಂದೇ ಸಾಕು ಮನಸ್ಥಿತಿ ಸರಿಯಾಗಿದ್ದರೆ ಹೊಂದ್ಕೊಳ್ಳೋದಕ್ಕೆ ಸರಿ ಆ ತಾಯಿಯಾದವರು ಅದೇ ನಾ ಹೇಳೋದು ತಾಯಿನೇ ಮೊದಲ ಪಾಠ
ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು. ನೀ ಹೋದ ಕಡೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಇವಾಗ ಇಲ್ಲೂ ನಾ ತಾಯಿ ನಾ ಬೈತೀನಿ ನನ್ನ ಮೇಲೆ ಕೋಪ ಮಾಡ್ಕೋತೀಯಾ ಸರಿ ಹೋಗ್ಬಿಡುತ್ತೆ. ಅದೇ ಥರನೇ ಅಲ್ಲಿ ಹೋದರೂ ಕೂಡ ಅವ್ರ ತಾಯಿ ಅವರೇ ತಂದೆ, ಒಂದು ಮಾತು ಹೆಚ್ಚು ಕಡಿಮೆ ಎಲ್ಲ ದಿಕ್ಕು ಪುಸಕ್ಕಂತ ಬೇಜಾರು ಮಾಡ್ಕೊಳ್ಳೋದಾಗಲಿ ಏನಾಗಲಿ ಡಿಸ್ಕಸ್ ಮಾಡಿ, ನೀವು ಹೇಳಿದ ನಂಗೆ ಯಾಕೋ ಸರಿ ಹೋಗಲಿಲ್ಲ ಅನಿಸುತ್ತೆ ಅಂತ ಹೇಳಿದ್ರೆ ಬಹುಶಃ ಅತ್ತೆನೂ ಈಗ ಎಜುಕೇಟೆಡ್ಡೇ ಆದ್ರಿಂದ ಈಗಿನ ಕಾಲದಲ್ಲಿ ಅರ್ಥ ಮಾಡ್ಕೊಳ್ಬಲ್ರು. ಡಿಸ್ಕಸ್ ಮಾಡಿ ಇದು ನೀವು ಸರಿನಾ ನೀವು ಹೇಳಿದ್ದು ಅನಿಸಿದ್ರೆ ಬಹುಶಃ ಅವ್ರಿಗೂ ಹೌದಲ್ವಾ ನಾ ಯಾಕೆ ಹೇಳಿದೆ ಅಂತ ನಿಧಾನ ಸ್ಥಿತಿಯಲ್ಲಿ ಇರಬೇಕು. ಹೊಂದ್ಕೊಳ್ಳೋದಿಕ್ಕೆ ಇವ್ರಿಗೂ ಅದೇ ಇರಬೇಕು, ಅತ್ತೆಗೂ ಅದೇ ಇರಬೇಕು. ಹೊಸದಾಗಿ ಬಂದ ಹುಡುಗಿ ಪಾಪ ಎಲ್ಲರನ್ನ ಬಿಟ್ಟು ಬಂದಿದ್ದಾಳೆ, ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋದು ನಮಗೂ ಇರಬೇಕು, ಅವರಿಗೂ ಇರಬೇಕು, ಎರಡೂ ಇರಬೇಕು. ಇದು ಪರಸ್ಪರ, ಯಾವುದು ಹೊಂದಾಣಿಕೆ ಒಂದು ಕಡೆಯಿಂದ ಅಂಟ್ಕೊಳ್ಳೋದಿಲ್ಲ. ಎರಡು ಪೇಪರ್ ಅಂಟಿಸಿದ್ರೆ ಮಧ್ಯ ಗಮ್ ಹಾಕ್ತೀವಿ ವಿನಃ ಒಂದು ಕಡೆ ಹಾಕಿ ಇನ್ನೊಂದು ಕಡೆ ಅಂಟು ಹಾಕೋದಿಲ್ವಲ್ಲ, ಎರಡಕ್ಕೆ ಮಧ್ಯನೇ ಗಮ್ ಬರಬೇಕು. ಅಲ್ಲಿಗೆ ಇಬ್ಬರೂ ಪರಸ್ಪರ ಹೊಂದ್ಕೊಂಡ್ರೇ ಅದು ಅಂಟಾಗೋದು, ಇಲ್ಲ ಅದ್ರ ಅಂಟ್ಕೊಳ್ಳೋದೇ ಇಲ್ಲ ಜೀವನದಲ್ಲಿ ಯಾವತ್ತಿಗೂ. ಇನ್ನು ಗಂಡನಾದವನು ಯಾವಾಗಲೂ ನನ್ನ ತಾಯಿ ಥರ ಇರಬೇಡ, ನಮ್ಮಮ್ಮ ಹಿಂಗೆ ಮಾಡ್ತಿದ್ರು ಹಂಗೆ ಮಾಡ್ತಿದ್ರು ಇದು ಚೆನ್ನಾಗಿದೆ ನಮ್ಮ ಅಕ್ಕ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ಲು ಇದನ್ನು ಹೇಳಬಾರ್ದು ಹೆಂಡತಿಗೆ ಬಂದು ಹೊಸದರಲ್ಲಿ. ಕಾರಣ ಏನು ಅಂದರೆ ಈಶ್ಯೆ ಬರುತ್ತೆ ಅಕ್ಕೆಗೆ, ಇವನಿಗೆ ತಾಯಿ ಅಕ್ಕನಿಗೆ ಮೇಲೆ ಇರೋ ಪ್ರೀತಿ ನನ್ನ ಮೇಲಿಲ್ವಾ ಅನ್ನಿಸ್ಬಹುದು. ಅವಳು ಏನೇ ಮಾಡಿದ್ರು ಅವಳದನ್ನ ತಪ್ಪನ್ನು ಹೇಳಿ ತೋರಿಸ್ಬೇಕೇ ವಿನಃ ಅವ್ರ ಥರ ಇರಬೇಕು ಇವ್ರ ಯಾರ ಥರ ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ, ಅವ್ರವ್ರ ಥರನೇ ಅವ್ರವ್ರು ಇರಲಿಕ್ಕೆ ಸಾಧ್ಯ. ಪ್ರತಿಯೊಂದು ಹುಟ್ಟಿಗೂ ಅವರದೇ ಆದ ಒಂದು ಇದಿರುತ್ತೆ, ಅಸ್ತಿತ್ವ ಇರುತ್ತೆ, ಅದೇ ಅಸ್ತಿತ್ವದಲ್ಲಿ ಅವ್ರು ಬೆಳಿಬೇಕು. ಅದರಿಂದ ಅವನು ಹೇಳಬೇಕಾದ್ರೆ ನೋಡಮ್ಮ ನೀನು ಯಾಕೆ ಉಪ್ಪು ಜಾಸ್ತಿ ಹಾಕಿದೆ ಅನಿಸುತ್ತೆ ಇದು ಚೆನ್ನಾಗಿಲ್ಲ. ತುಂಬ ಖುಷಿ ಇರೋ ಟೈಮಲ್ಲಿ ನೋಡು ಅಮ್ಮ ಅದನ್ನು ಮಾಡ್ತಾರೆ ಚೆನ್ನಾಗಿರುತ್ತೆ ನೀನು ಮಾಡೋದು ಕಲ್ತ್ಕೊ ಅಂತ ಹೇಳ್ಬೋದು ಅಷ್ಟೇ ವಿನಃ ಇದು ನಮ್ಮಮ್ಮ ಮಾಡಿದ ಥರ ಇಲ್ಲ ನಮ್ಮ ಅಕ್ಕ ಮಾಡಿ ಖಂಡಿತ ಹೇಳಬಾರ್ದು. ಯಾವುದೇ ವಿಷಯಕ್ಕಾಗಲಿ, ಡ್ರೆಸ್ ಸೆನ್ಸ್ ಆಗಲಿ ಅಥವಾ ಅಡುಗೆ ವಿಷಯಗಳಾಗಲಿ ಅಥವಾ ಹೊರಗೆ ಹೋಗುವಾಗಲಿ ಎಲ್ಲದಕ್ಕೂ ಅವನು ಹೇಳಬೇಕಾಗಿರೋದು ಫಸ್ಟ್ ಅವನು ಬ್ರಿಡ್ಜ್ ತಾಯಿಗೂ ಹೆಂಡತಿಗೂ ಬ್ರಿಡ್ಜೇ ಅವನು, ಅದನ್ನು ಅವನು ಕಲ್ತ್ಕೊಳ್ಬೇಕು ಅದನ್ನು ಹೇಳಬೇಕು ಅವನು. ಇನ್ನು ತನ್ನ ಮಾವನಾದವರು ಸೊಸೆ ಹತ್ರ ಜಾಸ್ತಿ ಮಾತೇ ಆಡಬಾರ್ದು ಫಸ್ಟ್ ಫಸ್ಟ್, ಯಾಕೆಂದ್ರೆ ಪರಗಂಡಸರ ಲೆಕ್ಕ ಅವ್ರಿಗೆ ಆ ಹೆಣ್ಣು ಮಕ್ಕಳಿಗೆ ಅದು ತಂದೆಯ ಫೀಲಿಂಗ್ ಬರಲಿಕ್ಕೆ ಸ್ವಲ್ಪ ಟೈಮ್ ಆಗತ್ತೆ. ಆ ಟೈಮ್ ಆಗೋವರೆಗೂ ಅತ್ತೇನೇ ಮುಖ್ಯವಾಗಿ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಗಿ ಇದು ಈ ಥರ ಮಾವ ಈ ಥರ ಅವಳು ಪರಿಚಯ ಮಾಡಿಕೊಡಬೇಕು, ಪ್ರತಿಯೊಬ್ಬರ ಪರಿಚಯವನ್ನು ಈ ನಮ್ಮನೆಯಲ್ಲಿ ಹೀಗೆ ಇವರು ಈ ಥರ ಅದನ್ನು ಹೇಳಿದಾಗ ನಿಧಾನಕ್ಕೆ ಹೇಳ್ತಾ ಹೋದರೆ ಬಹುಶಃ ಆಕೆಗೆ ಅಡ್ಜಸ್ಟ್ ಆಗೋದು ಬಹಳ ಸುಲಭ ಆಗುತ್ತೆ. ಅಂತ ಏನು ಕಷ್ಟವಾದ ಪರಿಸ್ಥಿತಿ ಏನೂ ಇಲ್ಲ. ಮೇನ್ ಈಗೋ ಅಥವಾ ಅಹಂಕಾರ ಏನು ಹೇಳ್ತೀವಿ ಅದಿರಬಾರ್ದು ಅಷ್ಟೇ ಹೆಣ್ಣು ಮಕ್ಕಳಿಗೆ, ತಾಯಿಯೇ ಇಂಟ್ರ ಇದು ಎರಡು ಇಲ್ಲದೆ ಹೋದರೆ ಬಹುಶಃ ಅತ್ತೆ ಮನೇಲಿ ಹೊಂದ್ಕೊಂಡ್ಬಿಡ್ತಾರೆ. ಎರಡೆರಡು ದಿನಕ್ಕೂ ತಾಯಿ ಮನೆಗೆ ಹೋಗಬೇಕು ಹೋಗಬೇಕು ಅಂತ ಅವಳಿಗೆ ಅನಿಸ್ಬಾರ್ದು, ಅನಿಸ್ದೇ ಇರೋ ಥರ ನಾವು ನೋಡ್ಕೊಳ್ಬೇಕು. ಈ ಎಲ್ಲವೂ ಹೊಂದ್ಕೊಂಡ್ರೆ ಅತ್ತೆ ಮನೆಯಲ್ಲಿ ಬಹುಶಃ ಬೇಗ ಹೊಂದ್ಕೋತಾಳೆ ಅಂತ ನನ್ನ ಅನಿಸಿಕೆ. ಹಾಗಾದ್ರೆ ಈಗ ಹುಡುಗ ಹುಡುಗಿ ಮದುವೆಕ್ಕಿಂತ ಮಾತಾಡೋದಕ್ಕಿಂತ ಮುಂಚೆ ಅತ್ತೆ ಸೊಸಿ ಮಾತಾಡ್ಬೋದಾ? ಮಾತಾಡದಿದ್ರೂ ನಡೆಯುತ್ತೆ. ಹಿಂದಿನ ಕಾಲದಲ್ಲಿ ಎಲ್ಲಿ ಮಾತಾಡ್ತಾ ಇದ್ರು, ಹೊಂದ್ಕೋತಾ ಇರಲಿಲ್ವಾ? ಆಕೆಗೆ ತಲೆ ಒಳಗೆ ಏನು ಕಲ್ಪನೆ ಬರಕ್ ಮುಂಚೆ ಮದುವೆ ಮಾಡ್ಕೊಳಿಸ್ಬಿಡೋರು, ಅದರಿಂದ ಬೇಗ ಹೊಂದ್ಕೋತಿದ್ರೇನೋ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬಹುಶಃ ನನ್ನ ಪ್ರಕಾರ ಹಿಂದೆ ಒಂದು ಪದ್ಯ ಓದ್ತಾ ಇದ್ವಿ ನಾವು, ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತ ಕನಸ ಕಂಡನಂತನೆ, ಪುರದ ರಾಜ ಸತ್ತ ನವಗೆ ವರಕುಮಾರ ನಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಕೊಟ್ಟು ಪುರದಳು ಅಂತ ಹೇಳಿ ಮುಂದಕ್ಕೆ ಬರುತ್ತದೆ. ಅದನ್ನು ನನಗೆ ಹಾಕ್ತು ನಾನೇ ರಾಜ ಅಂತ ಭಿಕ್ಷುಕ, ತಿರುಕ ಅಂದರೆ ಭಿಕ್ಷುಕ, ಹಂಗೆ ಅಂದ್ಕೊಂಡು ಬಂದ್ಬಿಡೋಕ್ಕಾಗುತ್ತಾ? ಆಕೆ ರಾಜ ಅಥವಾ ರಾಣಿ ಆಗಬೇಕಾದ್ರೆ ಆ ಮನೆಯ ಅವಳಿಗೆ ಬಹಳ ಒಂದು ಅನುಭವ ಬೇಕು. ಏಕೆಂದರೆ ಯಾವ ಅತ್ತೆಯೂ ಅತ್ತೆಯಾಗೇ ಬರೋದಿಲ್ಲ ಮನೆಗೆ, ಸೊಸೆಯಾಗೇ ಮನೆಗೆ ಬರೋದು, ಆಮೇಲೆ ಅತ್ತೆ ಆಗೋದಲ್ವೇ. ಅವಳು ಅದನ್ನು ತಿಳ್ಕೊಂಡು ಅತ್ತೆನೂ ಅದನ್ನು ತಿಳ್ಕೊಳ್ಬೇಕು, ಸೊಸೆನೂ ಅದನ್ನು ತಿಳ್ಕೊಬೇಕು. ಇವತ್ತವರು ನಾಳೆ ನಾನೇ ಈ ಮನೆಗೆ, ಅದನ್ನೆಲ್ಲ ತಿಳ್ಕೊಂಡು ಹೋಗ್ಬಿಟ್ರೆ ಹೊಂದ್ಕೊಳ್ಳೋದು ಸುಲಭ ಅಲ್ವಾ ಅನ್ನೋ ಒಂದು ಅನಿಸಿಕೆ, ನಮ್ಮ ಅನಿಸಿಕೆ ಅದು. ಹಾಗಾದರೆ ಸಂಬಂಧಗಳನ್ನ ಮಾಡೋ ಮುಂದೆ ನಾವು ಏನು ಜಾಗ್ರತೆ ವಹಿಸ್ಬೇಕು, ಹೇಗೆ ಸಂಬಂಧಗಳನ್ನ ಕಟ್ಟಬೇಕು? ತಿಳಿದು ಇರೋ ಕಡೆಗೆ ಹೆಣ್ಣು ಮಕ್ಕಳು ಒಂಥರ ಹಠಮಾರಿತನದ್ದು ಅಲ್ಲದೆ ಇರುವಂಥದ್ದು ನೋಡಿ ಒಂಚೂರು ತಿಳಿದವ್ರ ಕಡೆಗೆ ಗಂಡು ಅಥವಾ ಹೆಣ್ಣು ಎರಡೂ ಕಡೆಗೆ ಪರಿಚಯ ಇರೋರು ಮಾಡಿಕೊಂಡಷ್ಟು ಒಳ್ಳೆಯದು, ಚೆನ್ನಾಗಿರುತ್ತೆ ಅದು.
ಮೊದಲನೇ ಒಂದು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೋಸ್ಕರ ಯಾರನ್ನೂ ವೇಸ್ಟ್ ಅಂತ ಯಾರನ್ನೂ ತಳ್ಳೋಕ್ಕಾಗೋದಿಲ್ಲ. ರೂಪಗಳು ಯಾವುದು ಮುಂದಕ್ಕೆ ಬರೋದಿಲ್ಲ ಜೀವನ ಮಾಡಲಿಕ್ಕೆ, ವಿದ್ಯೆ ಮುಂದಕ್ಕೆ ಬರೋದಿಲ್ಲ, ಅವರ ವಂಶ ಪಾರಂಪರ್ಯವಾಗಿ ಬಂದ ಸಂಸ್ಕಾರ ಮಾತ್ರವೇ ಅದರಲ್ಲಿ ಉಳಿಯೋದು ಮಕ್ಕಳಲ್ಲಿ. ಅದಕ್ಕೋಸ್ಕರ ಕುಲ ನೋಡಿ ತಗೊಂಡು ಬಾ ಹೆಣ್ಣನ್ನು ಅಂತಾರೆ ಅಷ್ಟೇ, ಇನ್ನೇನು ಇಲ್ಲ. ಕುಲ ನೋಡಿದ್ರೆ ಗೊತ್ತಾಗುತ್ತಲ್ಲ ಅವ್ರ ಅತ್ತೆ, ಅವ್ರ ಮಾವ, ಅವ್ರ ತಾಯಿ ಎಲ್ಲರೂ ಹೆಂಗಿದ್ರು, ಬಹುಶಃ ಇವಳೆಲ್ಲ ಅದೇ ಗುಣಗಳು ಇರಬಹುದು ಅಂದ್ಕೊಂಡು ಕರ್ಕೊಂಡು ಬರೋದು. ಆಮೇಲೆ ನಾವು ಹೊಂದ್ಕೊಳ್ಬಹುದು, ನೋಡಮ್ಮ ನಿಮ್ಮ ತಾಯಿ ಹಿಂಗಿದ್ರಲ್ವಾ, ನೀನು ಹಿಂಗಿರಬೇಕು ಅನ್ನೋದನ್ನು ನಾವು ಹೇಳ್ತಾ ಹೋಗಬೇಕು. ಆದಷ್ಟು ತಾಯಿ, ನಿಮ್ಮ ತಾಯಿ ಏನು ಹೇಳ್ತಿದ್ರಮ್ಮ, ಏನು ಹೇಳೋರು ಅಂತ ಕೇಳ್ಕೊಳ್ಳೋದು. ಅವ್ರ ತಾಯಿನ ಮರಿಬಾರ್ದವರು, ಆದರೆ ತಾಯಿನೇ ನೆನಪು ಮಾಡ್ಕೋಬಾರ್ದು. ಹಿಂದೆ ಕೂಡು ಕುಟುಂಬ ಇತ್ತು, ಎಲ್ಲ ಜವಾಬ್ದಾರಿ ಅವ್ರ ಮೇಲಿತ್ತು, ಅವ್ರು ಹೇಳ್ದಂಗೆ ಮದುವೆ ನಡೀತಿತ್ತು, ನೀವು ಹೇಳ್ದಂಗೆ. ಈಗ ಇತ್ತಿತ್ತಲಾಗಿ ಹುಡುಗ ಹುಡುಗಿಗೆ ಬಿಟ್ಬಿಟ್ಟಿದ್ದಾರೆ, ಅವ್ರು ಡಿಸೈಡ್ ಮಾಡಲಿ ಅಮ್ಮ, ನಾವು ನಮ್ಮ ಮಾತು ಅವ್ರು ಕೇಳೋದಿಲ್ಲ, ಅವ್ರ ಸ್ಟೇಟಸ್ ಬೇರೆ, ಅವ್ರ ಲೆವೆಲ್ಗೆ ಏನೋ ನೋಡ್ತಾ ಇದ್ದಾರೆ, ನಾವು ನೋಡಿದ್ರೆ ತಪ್ಪಾಗುತ್ತೋ ಏನೋ ಅನ್ನೋ ಉದ್ದೇಶ ಇದೆ ದೊಡ್ಡವ್ರಿಗೆ ಕೂಡ. ಹಾಗೆ ಅದು ಸರಿ ಇಲ್ವೇನೋ ಅನ್ನೋ ನನ್ನ ಮನಸ್ಸಿಗೆ, ಯಾಕೆಂದ್ರೆ ನಮ್ಮ ಮಕ್ಕಳಿಗಂತೂ ನಾವೇ ನೋಡಿ ಮಾಡಿದ್ದು ಇಬ್ರಿಗೂ. ಆದ್ರಿಂದ ನನ್ನ ಪ್ರಕಾರ ಅದು ಹಿರಿಯರ ಒಂದು ಬೆಲೆ ಇದೆ ಅಲ್ಲಿ, ಹಿರಿಯರಿಗೆ ಅನುಭವ ಇರುತ್ತಲ್ವಾ, ಆದ್ದರಿಂದ ಅವ್ರು ಒಂಚೂರು ಮಾತಾಡಲಿ, ಅವರಿಬ್ಬರು ಮಾತಾಡ್ಕೊಳ್ಳಿ, ಹೊಂದ್ಕೊಳ್ಳೋದಕ್ಕೆ ವಿಷಯವಾಗಿ ಮಾತಾಡಲಿ, ಆದರೆ ಅವರೇ ನೋಡಿಕೊಳ್ಳಿ ಅನ್ನೋದು ಎಷ್ಟು ಉತ್ತಮ ಅನ್ನೋದು ನನಗೆ ಗೊತ್ತಿಲ್ಲ. ಅಂಥದ್ದು ಎಷ್ಟು ಬಹಳ ಕಾಲ ನಿಂತಿದೆ ಅನ್ನೋದು ನಮಗೆ ಡೌಟ್ ಇದೆ. ಆದ್ದರಿಂದ ಹಿರಿಯರ ಹಸ್ತಕ್ಷೇಪ ಇದ್ದರೇ ಬಹುಶಃ ಚೆನ್ನಾಗಿ ಕಾಣುತ್ತೆ. ಹಿರಿಯರು ನೋಡಲಿ, ಆಮೇಲೆ ಇವರಿಬ್ಬರು ಮಾತಾಡಲಿ, ಇಷ್ಟ ಇದ್ದರೆ ಮಾಡಿಕೊಳ್ಳಿ, ಇಷ್ಟ ಇದ್ದಿದ್ರೆ ಬೇಡ. ಮೊದಲು ನೋಡಬೇಕಾಗಿರೋದು ಹಿರಿಯರು ಅನ್ನೋದು ಒಂದು ಇದು. ಅಥವಾ ನನಗೆ ಈ ಥರದ್ದು ಇಷ್ಟ ಆಗಿದೆ, ನೀವು ಮಾತಾಡಿ ನೋಡಿ ಅಂತ ಕೂಡ ಹೇಳ್ಬೋದು. ಹೇಳಬಹುದು, ಅವರ ಅನಿಸಿಕೆಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬಹುದು, ನಾವು ಅದನ್ನು ಕೇಳಬಹುದು. ಇಲ್ಲ ಅವರವರೇ ಮಾತಾಡಿದ್ರು ತಪ್ಪೇನು ಏನು ಏನು ಇಲ್ಲ, ಅವ್ರು ಮಾತಾಡಲಿ, ಅವರುಗಳು ಮಾತಾಡಲಿ, ಅವ್ರಿಗೆ ಹೊಂದ್ಕೊಳ್ಳುತ್ತೆ ಅನ್ನೋದಾದರೆ ಅಮ್ಮ ಆಗಲಿ ಅನ್ಬೋದು, ಬೇಡ ಅನ್ನೋದಾದರೆ ಇದು ಬೇಡ ಅಂದ್ಕೊಳ್ಬಹುದು, ಅದು ಅವರಿಷ್ಟ. ಫೈನಲ್ ಅವ್ರದ್ದೇನೆ, ಆದರೆ ಮೊದಲು ಹಸ್ತಕ್ಷೇಪ ಮಾಡಬೇಕಾಗಿರೋದು ಹಿರಿಯರೇ. ಇದು ಒಂದು ಹತ್ತನ್ನು ಆರಿಸಿ ಹತ್ತರಲ್ಲಿ ಒಂದು ಆರಿಸ್ಕೊ ಅಂತ ನಾವು ಹೇಳಬಹುದು, ಆದರೆ ನೀನೇ ನೋಡ್ಕೊಂಡು ಬಾ, ಅದನ್ನೇ ನಾನು ಒಪ್ಕೊಳ್ತೀನಿ ಅಂತ ಖಂಡಿತವಾಗ್ಲೂ ಅದು ಮನೆ ಹಿರಿಯರಿಗೆ ಒಪ್ಕೊಳ್ಳೋದು. ಅದು ಅವ್ರವ್ರಿಗೆ ಮಾತ್ರ ಹೊಂದ್ಕೊಳ್ಳುತ್ತೋ ಎಷ್ಟು ದಿನ ಗೊತ್ತಿಲ್ಲ, ಅದೂನುವೆ. ಯಾಕೆಂದರೆ ಕಷ್ಟ ಇದೆ, ಇವತ್ತಿನ ಎಲ್ಲಗಳು ಚೆನ್ನಾಗಿರೋದು ನಾಳೆ ಚೆನ್ನಾಗಿರೋದಿಲ್ಲ ಅಲ್ವೇ. ಅವ್ರು ಯಾರು ಹೇಳ್ತಾ ಇದ್ರು, ಉತ್ಸವ ಆದ್ಮೇಲೆ ದೇವ್ರ ಮೂರ್ತಿನ ಪಕ್ಕದಲ್ಲಿ ಇಟ್ಟಿರ್ತಾರೆ ಯಾವಾಗ್ಲೂ ಅಂತ, ಹಂಗಾಗಿ ಹೋಗ್ಬಿಡತ್ತೆ ಅದು. ಉತ್ಸವ ಆದ್ಮೇಲೂ ಮೂರ್ತಿ ಪಕ್ಕಕ್ಕೆ ಇಡಬಾರ್ದಲ್ಲ, ಹಂಗೆ ಅದು ಉತ್ಸವ ಮೂರ್ತಿ ಅಲ್ಲ. ಆದ್ರಿಂದ ಅವರು ಮಾತಾಡಲಿ, ನೋಡಲಿ, ಹಿರಿಯರು ಕೇಳಲಿ, ಅವ್ರಿಗೂ ಒಪ್ಪಿಗೆ ಆಗಲಿ. ಮನೆ ಒಂದು ಮನೆಗೆ ಬಂದು ಸೇರಬೇಕಾದ್ರೆ ಅವರು ನಾಲ್ಕೂ ಜನದ ಜೊತೆ ಹೊಂದ್ಕೊಳ್ಬೇಕಾಗಿರೋ ಸಮಯ ಸಂದರ್ಭದಲ್ಲಿ ಎಲ್ಲರದ ಅಭಿಪ್ರಾಯಗಳಿಗೂ ಅಲ್ಲಿ ಬೆಲೆ ಕೊಡಲೇಬೇಕಾಗುತ್ತೆ. ಒಬ್ಬರ ಅಭಿಪ್ರಾಯದ ಮೇಲೆ ಮದುವೆಗಳು ಮಾಡ್ಕೊಳ್ಳೋದು ಸರಿ ಇಲ್ಲ. ನನಗಿಷ್ಟ ನಾವು ಮಾಡಿಕೊಂಡೇ ಇಲ್ಲ, ನಮಗಿಷ್ಟ ನಾವು ಮಾಡಿಕೊಂಡ್ವಿ, ನಾಳೆ ಕಷ್ಟ ಸುಖದಲ್ಲೂ ನಾವೆಲ್ಲ ಸೇರ್ತೀವಿ ಅವಾಗ ಪ್ರತಿಯೊಂದರಲ್ಲಿ. ಇಲ್ಲ ನಿನಗಿಷ್ಟ ನಿನ್ನ ಕಷ್ಟ ಅಲ್ವಾ. ಯಾರೋ ಇಷ್ಟಪಟ್ಟು ಮದುವೆ ಮಾಡಿಕೊಂಡ್ರು ಅಂತಂದರೆ ದೂರ ತಳ್ತಾರೆ ಅವರನ್ನು, ಹತ್ತಿರ ಯಾರು ಸೇರಿಸ್ತಾರೆ? ನಾಳೆ ಕಷ್ಟ ಆದರೂ ಅವರೇ, ಸುಖ ಆದರೂ ಅವರೇನೆ. ತಂದೆ ತಾಯಿ ನಾನು ಏನು ಮಾಡಲಿಲ್ವಲ್ಲಪ್ಪ, ನನ್ನ ಪಾತ್ರ ಏನು ಅಂತಾರೆ. ಇಲ್ಲ ಅಂದರೆ ನನ್ನ ಹೌದಲ್ಲ, ನಾವು ನೋಡಿದ್ವಿ ಮಗು ಕಷ್ಟ ಅಂದರೆ ಅದ್ರ ಬಗೆಹರಿಸೋಕ್ಕೆ ನಾವು ಒಂಚೂರು ಪ್ರಯತ್ನ ಪಡ್ತೀವಿ ನಾವು. ಅದು ನಮ್ಮ ಅಭಿಪ್ರಾಯ ಅಲ್ವೇ. ಹಿರಿಯರದ ಹಸ್ತಕ್ಷೇಪ ಇದ್ದಷ್ಟು ಅವ್ರಿಗಿರೋ ಅನುಭವ ಮಕ್ಕಳಿಗೆ ಎಲ್ಲಿರುತ್ತೆ ಅಲ್ವಾ. ಆಮೇಲೆ ಇತ್ತಿತ್ತಲಾಗಿ ಗಮನಿಸ್ತಾ ಇದ್ದೀವಿ, ಎಲ್ಲರೂ ನಮ್ಮನ್ನು ಸೇರಿ ಮದುವೆ ಆದ ತಕ್ಷಣ ನಮ್ಮದೇ ಆದ ಸಪ್ರೇಟ್ ಮನೆ, ನಮ್ಮದೇ ಆದ ಜೀವನ, ನಾವಿನ್ನೆಲ್ಲೋ ಕೆಲಸ ಮಾಡ್ತೀವಿ ಅನ್ನೋ ಕಾರಣ ಮಾಡಿಕೊಂಡು ಬೇರೆ ಆಗ್ಬಿಡ್ತೀವಿ. ಅದು ಎಷ್ಟರ ಮಟ್ಟಿಗೆ ತುಂಬ ಕಷ್ಟಪಡ್ತಾರೆ ನಾಳೆ. ಯಾಕೆಂದರೆ ಅಂಥವ್ರು ಬಹುಶಃ ಉದ್ಭವ ಮೂರ್ತಿಗಳು ಯಾರಾದರೂ ಸಿಕ್ಕರೆ ಅಥವಾ ಅನಾಥಾಶ್ರಮದಲ್ಲಿ ಗಂಡು ಮಕ್ಕಳು ಸಿಕ್ಕರೆ ಮದುವೆ ಮಾಡ್ಕೊಂಬಿಡ್ಬೋದಪ್ಪ ಅಂತ ಮನಸ್ಸಿರೋರೆಲ್ಲ. ನನಗೆ ಕಾರಣ ಏನಂದರೆ ಯಾರೂ ಇರೋದಿಲ್ಲ ಅನಾಥಾಶ್ರಮದಲ್ಲಿ, ಇಲ್ಲ ಉದ್ಭವ ಮೂರ್ತಿಗಳಾದರೆ ಏನೂ ಇರೋದಿಲ್ಲ. ತಂದೆ ತಾಯಿ ಬೇಕು, ತಂದೆ ತಾಯಿ ಮಾಡಿಟ್ಟ ಆಸ್ತಿಗಳು ಬೇಕು, ಎಲ್ಲವೂ ಬೇಕು ಅವರಿಗೆ. ಆದರೆ ತಂದೆ ತಾಯಿ ಮಾತ್ರ ಬೇಡ ಅನ್ನೋದು, ನನ್ನ ತಂದೆ ತಾಯಿನೇ ಅವರ ತಂದೆ ತಾಯಿ ಅಂತ ಯಾಕೆ ಅಂದ್ಕೊಳ್ಬಾರ್ದು. ಅವರು ಅವರದು ಅದೇ ಪಾತ್ರವೇ, ಅವರ ತಂದೆ ತಾಯಿದು ಅದೇ ಪಾತ್ರ ಇರುತ್ತೆ. ಗಂಡು ಮಗನ ಬೆಳೆಸೋದ್ರಲ್ಲಿ, ಹೆಣ್ಣು ಮಕ್ಕಳನ್ನು ಬೆಳೆಸೋದ್ರಲ್ಲಿ ಅವ್ರ ತಂದೆ ತಾಯಿ ಪಾತ್ರವೂ ಅಷ್ಟೇ ಇರುತ್ತೆ. ಇಬ್ಬರ ಪಾತ್ರವೂ ಮುಖ್ಯವಾಗಿರೋದ್ರಿಂದ ಯಾರನ್ನು ನೀವು ಕಡೆಗಣಿಸ್ಲಿಕ್ಕೆ ಸಾಧ್ಯ? ನೀವು ಸಪ್ರೇಟಾಗಿ ಇವತ್ತು ಹೋದ್ರಿ, ನಾಳೆ ಮಗು ಆದಾಗ ಯಾರು ಕೆಲಸದವ್ರು ಇಟ್ಕೋತೀರಾ? ಕೆಲಸದವರನ್ನು ಎಷ್ಟರವರೆಗೂ ನಂಬುತ್ತೀರಾ ನೀವು?
ಮತ್ತಿಷ್ಟು ಸರಳ ಸತ್ಯ ಇದೆ ಯಾಕೆ ಹಿಂಗೆ ನಡೀತಾನೆ ಇದೆ ಮೇಡಮ್ ಕಂಟಿನ್ಯೂ ಇದು ಇದು ಹೇಳ್ಕೊಟ್ಟಿಲ್ಲ ಬಹುಶಃ ನಾವು ಹೆಣ್ಣುಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ ಕೂಡು ಕುಟುಂಬ ಅನ್ನೋದನ್ನು ಹೇಳ್ಕೊಟ್ಟಿಲ್ಲ ನಾವಿಬ್ಬರು ನಮಗೊಂದು ಆಗಿದೆ ಈಗ ಒಂದೊಂದೇ ಬೆಳಿತೀವಿ ಅವ್ರು ಕೇಳಿದ್ದೆಲ್ಲ ಸಪ್ಲೈ ಮಾಡ್ತೀವಿ ತಂದೆ ತಾಯಿನೇ ಎಲ್ಲಾನು ಮಾಡ್ಕೊಡ್ತಾರೆ ನಮಗೆ ಕೊನೆವರೆಗೂ ಅನ್ನೋ ಒಂದು ಅನಿಸಿಕೆಯಲ್ಲಿ ಅವ್ರು ಇರ್ತಾರೆ ಗಂಡ್ಮಕ್ಳು ಹೆಣ್ಣುಮಕ್ಳು ಮದುವೆ ಆದಮೇಲೆ ಗಂಡ ಎಲ್ಲಾನು ಮಾಡ್ತಾನೆ ಅನ್ನೋ ಒಂದು ಅನಿಸಿಕೆ ಬಂದುಬಿಟ್ಟಿರುತ್ತೆ ನನ್ನ ಗಂಡ ಒಬ್ಬನೇ ನನಗೆ ಅಂತ ಯಾಕೆಂದರೆ ಇಲ್ಲಿ ತಂದೆ ತಾಯಿ ಅವರೊಬ್ಬರೇ ಇದ್ದು ಬಿಟ್ಟಿರ್ತಾರಲ್ಲ ಅದರಿಂದ ಬಟ್ ಒಂದೇ ಆಗಲಿ ಎರಡೇ ಆಗಲಿ ಹೆಣ್ಣುಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಬ್ಬೊಬ್ಬರೇ ಇದ್ದರೂ ಸರಿ ಎರಡು ಇದ್ದರೂ ಸರಿ ನಾವು ಅವರಿಗೆ ಹೊಂದ್ಕೊಳ್ಳೋದನ್ನು ಫಸ್ಟ್ ಕಲಿಬೇಕು ಮನೆಯಲ್ಲಿ ಮೂರನೇವ್ರು ಬಂದರೆ ಅವ್ರಿಗೆ ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಳ್ತಾರೆ ಸಾಮಾನ್ಯವಾಗಿ ಯಾಕೆಂದರೆ ಅವರು ಎಕ್ಸ್ಟ್ರಾ ಆಗಿರ್ತಾರೆ ಮೂರು ಜನ ಇರೋ ಮನೆಯಲ್ಲಿ ನಾಲ್ಕನೇವ್ರು ಬಂದರೆ ಮನೆಗೆ ನೆಂಟರು ಬಂದರೆ ಅವ್ರಿಗೆ ಕಿರಿಕಿರಿ ಅಯ್ಯೋ ಇವರು ಬಂದ್ರಲ್ಲ ಇವ್ರು ಏನು ಹೊಂದ್ಕೊಳ್ಳೋದನ್ನು ಫಸ್ಟು ಕಲಿಬೇಕು ಮನಸ್ಥಿತಿಯನ್ನು ನಾವು ರೆಡಿ ಮಾಡಬೇಕು ಯಾರೇ ಬಂದರೂ ಹೊಂದ್ಕೊಳ್ಬೇಕು ಅನ್ನೋದನ್ನು ನಾವು ರೆಡಿ ಮಾಡಬೇಕು ಅದಕ್ಕೆ ಹಿರಿಯರು ಕೂಡ ಮನೆಗೆ ಜನಗಳನ್ನು ಬಂದು ಹೋಗೋ ಹಂಗೆ ಮಾಡಬೇಕು ಇಲ್ಲ ನಾವು ಒಂದು ಫಂಕ್ಷನ್ಗಳಿಗೆ ಹೋದಾಗ ಮಕ್ಕಳನ್ನು ಬಿಟ್ಟು ಹೋಗೋಣಪ್ಪ ನಮಗೆ ಕಷ್ಟ ಅಂತ ಸಣ್ಣ ವಯಸ್ಸಲ್ಲಿ ಬಿಟ್ಟುಬಿಟ್ಟು ಹೋಗಬಾರ್ದು ಅವರಿಗೂ ಪರಿಚಯ ಮಾಡಿಸ್ಬೇಕು ಸಣ್ಣ ವಯಸ್ಸಿಂದನೇ ಜನಗಳ ಪರಿಚಯವನ್ನು ಮಾಡಿಸ್ಬೇಕು ಇಲ್ಲಾಂದರೆ ಅವ್ರಿಗೂ ಬೇಡ ನಮಗೂ ಬೇಡ ಹಂಗಾಗುತ್ತೆ ಇದೇನು ನಮ್ಮ ಫಾರಿನ್ ಕಂಟ್ರಿ ಅಲ್ವಲ್ಲ ನಮ್ಮ ಜನ ಅಪ್ಪ ಅಮ್ಮನೇ ಬೇಡ ಅನ್ನೋ ದೇಶ ಅಲ್ಲ ಇದು ಬೇಕು ಅಪ್ಪ ಅಮ್ಮಗೂ ಮಕ್ಕಳು ಬೇಕು ಮಕ್ಕಳಿಗೂ ಅಪ್ಪ ಅಮ್ಮ ಬೇಕು ಆ ಒಂದು ಮನಸ್ಥಿತಿಯನ್ನು ಸಣ್ಣ ವಯಸ್ಸಿಂದ ಹೇಳ್ಕೊಡ್ಬೇಕು ಮಕ್ಕಳಿಗೆ ಯಾವುದೇ ಮಕ್ಕಳಾದ್ರು ಇಲ್ಲಿ ಏನಾಗುತ್ತೆ ಅಮ್ಮ ಕೂಡ ಒಂದು ಸೊಸೆಯಾಗಿ ಬಂದಿರ್ತಾಳೆ ಮಗು ಕೂಡ ಅಮ್ಮನ ನೋಡೇ ಕಲ್ತಿರುತ್ತೆ ಅಮ್ಮ ಅದನ್ನೇ ಮಾಡಿರ್ತಾಳೆ ಅವ್ರ ಅತ್ತೆಗೆ ಈ ಮಗು ಅದನ್ನೇ ಕಲಿಯುತ್ತೆ ತಪ್ಪು ಅದಕ್ಕೆ ಸಂಸ್ಕಾರ ಅನ್ನೋದು ಎಲ್ಲಿ ಹುಟ್ಟಾಕೋತೇವೆ ಅಲ್ಲಿಂದನೇ ಹೇಳಬೇಕು ನಾವು ಅಂತ ಹೇಳೋದು ಸಂಸ್ಕಾರ ಅನ್ನೋದು ಅಷ್ಟೇ ವಂಶ ಪಾರಂಪರ್ಯವಾಗಿ ಬರುತ್ತೆ ಅದು ಒಬ್ಬರಿಂದ ಬರೋದಿಲ್ಲ ನನ್ನ ಕರಟನ ಜೋಡಿಸ್ತಿದ್ದಂತೆ ಅಪ್ಪ ಯಾಕಪ್ಪ ಅಂದರೆ ನಿಮ್ಮ ತಾತನ ವಯಸ್ಸಾಯಿತು ಕರಟದಲ್ಲಿ ಊಟ ಕೊಡೋಣ ಅದನ್ನು ತೆಗೆದು ತೊಳೆಯೋಕೆ ಕಷ್ಟ ಅಂತಂದಂತೆ ಹಾಗಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜೋಡಿಸಪ್ಪ ನಾಳೆ ನಿನ್ನ ವಯಸ್ಸಾದ್ಮೇಲೆ ನಾನು ನನಗೆ ನಾನು ಕೊಡಬೇಕಲ್ಲ ನಿಮಗೆ ಅಂದಂತೆ ಹಂಗಾಗೋಗ್ಬಿಡುದ ಕತೆ ಇದು ಎಲ್ಲವೂ ಅಷ್ಟೇ ಇದು ಚಂದಮಾಮ ಕತೆ ಅದು ಆ ಚಂದಮಾಮ ಕತೆಯಲ್ಲಿ ಇರೋ ಅಂಶ ಮಾತ್ರ ತುಂಬ ಸತ್ಯವಾದ ಕಠೋರವಾದ ಸತ್ಯ ಆಗುತ್ತೆ ಕಠೋರವಾದ ಸತ್ಯ ಆದ್ದರಿಂದ ನಾನೇನು ಮಾಡ್ತೀನಿ ಇದು ದೋಸೆ ಮುಗಚ ಹಾಕದಷ್ಟೇ ಸುಲಭವಾಗಿ ವಾಪಸ್ ನನಗೆ ಬಂದ್ಬಿಡುತ್ತೆ ಅಷ್ಟೇ ಸುಲಭ ಇವಾಗೆಲ್ಲ ಮಾಡೋ ಹಾಗೇ ಇಲ್ಲ ನನಗೆ ಮನಸ್ಸಿರಿ ಇರಬೇಕು ನಾನು ಹೊಂದ್ಕೊಳ್ತೀನಿ ಅನ್ನೋದು ಇರಬೇಕು ನಾ ಹೊಂದ್ಕೋಬೇಕು ನಾನು ಮಾಡಿದ್ದು ನನ್ನ ಮಕ್ಕಳಿಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಾಗಬೇಕು ನಾ ಸರಿ ಇರಬೇಕು ಈಗ ಇತ್ತಿತ್ತಲಾಗಿ ಒಂದು ವಾಡಿಕೆ ಇದೆ ಸುಮಾರು ಕೇಳ್ತಾನೆ ಇರ್ತೀವಿ ನಾವು ಅತ್ತೆ ಇದ್ದಾರಾ ಅಂತ ಕೇಳ್ತಾರೆ ಇಲ್ಲ ಅಂದರೆ ಖುಷಿ ನಾವು ಬಿಗ್ತನ ಮಾಡ್ತೀವಿ ಅಂತಾರೆ ಅವರೇನೇ ಅವರೇ ಅತ್ತೆ ಆಗಿರ್ಬೋದಲ್ಲ ಮನೇಲಿ ಅಂತ ಓಹೋ ಹೋಗ್ತಾನೆ ಅತ್ತೆ ಆಗಿಬಿಡೋಣ ಸೊಸೆ ಆಗೋದೇ ಬೇಡ ಅಂತ ಅವ್ರಿಗೆ ಅತ್ತೆ ಇಲ್ದಿದ್ರೆ ಅತ್ತೆ ಇಲ್ವಲ್ಲ ಆದ್ದರಿಂದ ಅವರೇ ಅತ್ತೆ ಆಗಿರ್ತಾರೆ ಮನೆ ಬೀಗದ ಕೈ ಕಿಚನ್ ಮೇನ್ ತಿಜೋರಿ ಬೀಗದ ಕೈ ಅಂದರೆ ಕಿಚನ್ ಬೀಗದ ಕೈ ಕಿಚನ್ ಬೀಗದ ಕೈ ಯಾವಾಗ ಸೊಸೆ ಕೈಗೆ ಹೋಯ್ತು ಅತ್ತೆ ಪೂರ್ತಿ ಹೋಯ್ತು ಅಂತ ಅವಳ ಪವರ್ ಹೋಯ್ತು ಅಂತ ಕಾರಣ ಏನು ಅಂದರೆ ಅದು ಹೊಟ್ಟೆಗೂ ಪವರ್ ಹೌಸೆ ಕಿಚನ್ನು ಮನುಷ್ಯನಿಗೂ ಪವರ್ ಹೌಸೆ ಕಾರಣ ಏನು ಅಂದರೆ ನಾವು ಮಾಡ್ತೀವಿ ಇವರಿವರಿಗೆ ಇದು ಕೊಡಬೇಕು ಅನ್ನೋದು ಮನಸ್ಸಲ್ಲಿ ಇರುತ್ತೆ ಹಬ್ಬ ಹರಿದಿನಗಳಲ್ಲಿ ನಾವು ಕೇಳಿ ಅವಳು ಮಾಡಿದ್ದನ್ನು ಅಯ್ಯೋ ಅವಳಿಗೆ ಕಷ್ಟ ನಾವು ಹೆಂಗೆ ಕೇಳೋದು ಅಂತ ನಾವು ಬಾಯಿ ಮುಚ್ಕೊಳ್ಬಹುದು ಒಳ್ಳೆಯವರಾದರೆ ದುಷ್ಟರಾದರೆ ಕೇಳಿ ಅವಳು ಬೈದು ಆಗಬಹುದು ಎಲ್ಲವೂ ಇರುತ್ತೆ ಆದ್ದರಿಂದ ಕಿಚನ್ ಪವರ್ ಹೌಸು ಕಿಚನನ್ನು ಪೂರ್ತಿಯಾಗಿ ಬಿಟ್ಕೊಡಬಹುದು ಜೊತೆಗೆ ಬಾ ಜೊತೆಗೆ ಬಾ ಪವರ್ ಹೌಸ್ ಅಂದ್ರೆ ಎರಡಿದೆ ಅಥವಾ ಅಡುಗೆ ಮಾಡಿ ಮಾಡೋದ್ ಬಿಡದ ಇಲ್ಲ ಜವಾಬ್ದಾರಿನ ಅಥವಾ ಜೊತೆಗೆ ಕೊಡೋದ್ರಲ್ಲೂ ಜೊತೆಗೆ ಮಾಡೋದ್ರಲ್ಲೂ ಜೊತೆಗಿರ್ಬೇಕು ಯಾಕಂದ್ರೆ ಕೊಡೋದು ಯಾರಿಗೆ ಕೊಡ್ತೀವಿ ಹೆಂಗ್ ಕೊಡ್ತೀವಿ ಅನ್ನೋದು ಅವಳಿಗೆ ಗೊತ್ತಾಗ್ಬೇಕು ಮಾಡೋದು ಏನ್ ಮಾಡ್ತೀನಿ ಅನ್ನೋದು ಗೊತ್ತಾಗ್ಬೇಕು ಎಲ್ಲದರಲ್ಲೂ ಜೊತೆ ಪವರ್ ಯಾರಿಗೂ ಇಲ್ಲ ಈಕ್ವಲ್ ಪವರ್ ಟು ಬೋತ್ ಯಾಕೆಂದ್ರೆ ಅವಳ ತಂಗಿ ಬಂದಾಗ ನಾ ಕೊಡ್ತೀನಿ ಅಂದ್ರೆ ಬೇಡ ಅನ್ಬಾರ್ದಲ್ಲ ನಾನು ಅದ್ರಿಂದ ಇಬ್ಬರಿಗೂ ಈಕ್ವಲ್ ಪವರ್ಸ್ ಇಟ್ಕೊಂಡ್ರೆ ಇಬ್ಬರು ಸ್ವಲ್ಪ ಖುಷಿಯಾಗಿರ್ತೀವಿ ಅಯ್ಯೋ ನಾ ಮಾಡಿದ್ದು ಅವಳು ಕೊಡ್ತಾಳೆ ಅಂತ ನಮಗೆ ಅನ್ಸಲ್ಲ ಅಯ್ಯೋ ನಾ ಮಾಡಿದ್ದು ಅವ್ರು ಕೊಡ್ತಾರೆ ಅಂತ ಅವಳಿಗೂ ಅನ್ಸಲ್ಲ ಅವಾಗ ಇಬ್ರು ಮಾಡಿದ್ದೀವಿ ಮುಗಿದ್ರೆ ಪರವಾಗಿಲ್ಲಮ್ಮ ಇನ್ನೊಂದ್ಸತಿ ಮಾಡಬಹುದು ಅಂತ ಇಬ್ಬರಿಗೂ ಅನ್ನಿಸ್ಬಹುದು ಅನ್ನಿಸ್ಬೇಕು ಅದು ಆವಾಗ ಪವರನ್ನು ಇಬ್ಬರು ಈಕ್ವಲಾಗಿ ಹಂಚ್ಕೊಂಡಿರಬೇಕು ಯಾರು ಒಬ್ಬರ ಕೈಯಲ್ಲಿ ಇಟ್ಕೊಳ್ಬಾರ್ದು ಯಾವುದನ್ನು ಇಲ್ಲ ಅತ್ತೆನೇ ಇಟ್ಕೊಂಡಿರೋದಾದರೆ ಅವಳನ್ನು ಮಗಳಾಗಿ ನೋಡ್ಕೊಂಡ್ಬಿಟ್ರೆ ಅಂತ ತೊಂದರೆ ಬರಲ್ಲ ಅಯ್ಯೋ ಮಗಳು ಅವಳಿಗೆ ಬೇಕಾದ ಅವಳಿಗೆ ಕೊಡ್ತಾಳೆ ಪರವಾಗಿಲ್ಲ ಅಂತ ನಮ್ಮ ಮನಸ್ಥಿತಿ ಇರಬೇಕು ಕೊಟ್ರೇನು ಪರವಾಗಿಲ್ಲ ನಾನು ಕೊಡಲ್ವ ನಾಲ್ಕು ಜನಕ್ಕೆ ಹಾಗೆ ಅವಳು ಕೊಡ್ತಾಳೆ ಅನ್ನಿಸ್ಬೇಕು ಪವರ್ ಕೊಡದೆ ಹೋದರೆ ಇಲ್ಲ ಜೊತೆಗಿಟ್ಕೊಳ್ಳಿ ಎರಡರಲ್ಲಿ ಒಂದು ಇದು ಬಿಟ್ಟು
ಕೊಟ್ಟು ಕೊಟ್ಟು ತೆಗೆದುಕೊಳ್ಳೋ ಇದ್ರೆ ಮನಸ್ಥಿತಿ ಇದ್ರೆ ಇಬ್ರು ಸರಿ ಇರ್ತಾರೆ. ಓಕೆ. ಆಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋದು ಸಹಜ ಹೊಸದಾಗಿ ಬಂದ ಹುಡುಗಿಗೆ. ಅದನ್ನ ತವ್ರ ಮನೆಯಲ್ಲಿ ಹೇಳ್ಕೋಬೇಕಾ ಅಥವಾ ಹೇಳ್ಕೋಬಾರ್ದ? ಹೇಳ್ಕೋಬಹುದು, ಖಂಡಿತ ಹೇಳ್ಕೋಬೇಕು. ಎಲ್ಲಾದರೂ ಔಟ್ಲೆಟ್ ಇರಲೇಬೇಕಲ್ಲ, ಇಲ್ಲಾಂದ್ರೆ ಬಸ್ಟ್ ಆಗ್ಬಿಡತ್ತೆ. ಹೇಳಿ, ಆದರೆ ಆ ತಾಯಿ ಆದವಳು ಅದರ ಬಗ್ಗೆ ತುಲನೆ ಮಾಡಿ ಉತ್ತರ ಕೊಡಬೇಕು. ತುಲನೆ ಮಾಡಿ ಉತ್ತರ ಕೊಡ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ತಾಯಿಗೆ ಅನುಭವ ಇದೆ ತಾನೆ, ಆ ತಾಯಿ ತುಲನೆ ಮಾಡಿ ಉತ್ತರ ಕೊಡಲಿ. ಕೇಳಿದ್ದಕ್ಕೆಲ್ಲ ಪಟ್ ಅಂತ ಉತ್ತರ ಕೊಡಬಾರ್ದು. ನಮ್ಮ ಅನುಭವದಲ್ಲಿ ನಾನು 70 ಜನ ಇಲ್ಲಿ ವರ್ಕರ್ಸ್ ಸ್ಕೂಲ್ ನಡೆಸ್ತಿದ್ದಾರೆ. ಒಂದು ಭಿನ್ನಾಭಿಪ್ರಾಯಗಳು ಇಲ್ಲೂ ಇದೆ, ಬರುತ್ತೆ. ಅವ್ರು ಬಂದು ಏನೋ ಯಾರ ಮೇಲೋ ಹೇಳ್ತಾರೆ, ಇವ್ರು ಬಂದು ಇನ್ನೊಬ್ರು ಬಂದು ಇನ್ನೊಂದ್ರ ಮೇಲೆ ಹೇಳ್ತಾರೆ. ನಾನು ತಕ್ಷಣ ಇಬ್ರಿಗೂ ರಿಯಾಕ್ಟ್ ಮಾಡಲ್ಲ. ಆಯ್ತಮ್ಮ, ನಾನು ನೋಡ್ತೀನಿ ಸೂಕ್ತವಾದ ಕ್ರಮ ತಗೊಳ್ಳೋಣ ಅಂತ ಹೇಳಿ ಕಳಿಸ್ಬಿಡ್ತೀನಿ. ಹೆಡ್ ಮಿಸ್ಟ್ರೆಸ್ ಇರ್ತಾರೆ, ನೋಡಿಮ್ಮ ಹೋಗಿ ನೋಡಿ, ಒಂದು 2 ರೌಂಡ್ ಹೋಗಿ, ಯಾವುದು ಸತ್ಯ ಯಾವುದು ಮಿಥ್ಯ ಗೊತ್ತಾಗತ್ತೆ ನಿಮಗೇನೆ, ಅಲ್ಲಲ್ಲೇ ಉತ್ತರ ಹೇಳ್ಬಿಟ್ಟು ಬಂದ್ಬಿಡಿ. ತಕ್ಷಣಕ್ಕೆ ಯಾವ ರಿಯಾಕ್ಷನ್ನು ಕೊಡೋದು. ಈಗ ಮಕ್ಕಳಿಬ್ಬರಿದ್ದರೆ ಅವನು ಹೊಡೆದ ಅಂತಂದರೆ ನೀ ಯಾಕೆ ಹೊಡೆದೆ ಅಂತ ಅವನನ್ನು ಕೇಳ್ತೀವ, ಇಲ್ಲ ನೀ ಯಾಕೆ ಹೊಡೆಸ್ಕೊಂಡೆ ಅಂತ ಕೇಳ್ತೀವ? ಎರಡೂ ಕೇಳಲ್ಲ. ಅವನು ಹೊಡೆದ್ನ ಇವನು ಹೊಡಿ ಅಂತ ಹೇಳ್ತೀನಿ, ನೀನು ಹೊಡಿ ಅಂತ ಹೇಳ್ತೀವ? ಹೇಳಲ್ಲ, ಹೇಳೋದೇ ಇಲ್ಲ. ತಾಯಿ ಅವನು ಹೊಡೆದ್ನ, ಯಾಕಮ್ಮ ಹೊಡೆದ, ನೀ ಏನಮ್ಮ ಮಾಡಿದೆ? ಅಲ್ಲಿ ಅದೇ ತುಲನೆ ಮಾಡಿ ಉತ್ತರ ಕೊಡೋದು ಅಂದರೆ ಇಷ್ಟೇ, ಇನ್ನೇನೂ ಇಲ್ಲ. ಬೇಜಾರಾಗಿದೆಯಾ, ಕಾರಣ ಏನು, ನೀ ಏನು ಮಾಡಿದೆ, ಅವ್ರು ಮಾಡಿದ್ರ? ಹೋಗಿ ವಿಚಾರಿಸು ಅವ್ರನ್ನೇ, ನಾನು ಹಿಂಗೆ ಮಾಡಿದೆ ಯಾಕೆ ನಿಮಗೆ ಬೇಜಾರಾಯಿತು ಅಂತ ಕೇಳು. ಅವ್ರನ್ನ ಕೇಳ್ಬೋದಲ್ಲ, ಕೇಳೋದಕ್ಕೇನು ಬಾಯಿ ಕುರುಡಿಲ್ವಲ್ಲ, ಕಣ್ಣು ಕುರುಡಾದರೂ ಬಾಯಿ ಕುರುಡಿಲ್ಲ ಅಂತ ಕೇಳ್ಬೋದು. ಅತ್ತೆನೂ ಅದನ್ನು ಕೇಳಿಸ್ಕೊಳ್ಳೋಕೆ ರೆಡಿಯಾಗೇ ಇರಬೇಕು. ಪ್ರತಿಯೊಂದನ್ನು, ಯಾವುದು ಸರ್ವಾಧಿಕಾರ ಅಲ್ಲ, ನಮ್ಮ ದೇಶದಲ್ಲೇ ಸರ್ವಾಧಿಕಾರ ಇಲ್ಲ, ಡೆಮಾಕ್ರಸಿ. ಮನೆಯಲ್ಲಿ ಯಾಕೆ ಇರಬಾರ್ದು? ಅಕಸ್ಮಾತ್ ಆಯಿತು, ಒಳ್ಳೆಯದಕ್ಕಿದ್ದು ಸರಿ. ಕೆಟ್ಟ ಪರಿಸ್ಥಿತಿನೇ ಗಂಡನ ಮನೇಲಿ ಇತ್ತು ಅಂತ ಅಂದ್ಕೊಳ್ಳೋಣ. ಅವ್ರು ಅಂದ್ಕೊಂಡಿದ್ದು ಏನೋ ಅಂದ್ಕೊಂಡಿದ್ರು, ತುಂಬ ಒಳ್ಳೆಯವರಪ್ಪ ಅಂತ ಕೊಟ್ಬಿಟ್ಟೆ, ಹಿಂಗೇನೋ ಆಯಿತು ಪ್ರಾಬ್ಲಮ್ ಬಂದಾಗ ತವ್ರ ಮನೆಯವರು ಅದನ್ನು ಹೇಗೆ? ಅವರು ಬರಬೇಕು, ವಿಚಾರಿಸ್ಬೇಕು. ಮಧ್ಯೆ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಅಂಥ ಪರಿಸ್ಥಿತಿನಲ್ಲಿ. ಯಾಕೆಂದರೆ ಯಾರನ್ನು ಕೇಳಿಕೊಟ್ಟರೋ ಅವರನ್ನು ಕರ್ಕೊಂಡು ಬರಬೇಕು. ಯಾರನ್ನು ಕೇಳಿಕೊಟ್ಟಿರ್ತಾರೆ, ಸಾಮಾನ್ಯ ಹಿಂದೆ ಮುಂದೆ ಎಲ್ಲ ವಿಚಾರಿಸ್ತಾರೆ 4 ಕಡೆಗೆ, ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕು. ವಿಚಾರಣೆ ಆಗಲೇಬೇಕು ಆ ಥರ ಇದರಲ್ಲಿ. ಬಟ್ ಹಂಗಾಗ್ಬಿಟ್ಟ ಜಗಳಗಳು ಇನ್ನೂ ಜಾಸ್ತಿ ಆಗುತ್ತೆ. ಆಗಲ್ಲ, ಆಗಲ್ಲ, ಆಗೋದೇ. ಮನುಷ್ಯರು ಪ್ರತಿಯೊಬ್ಬನಕ್ಕೂ ಒಂದು ಒಂದು ಲಿಮಿಟಲ್ಲಿ ಇರ್ತಾನೆ, ಅದಕ್ಕೆ ಮೀರಿದ್ರೆ ಅವನು ದಯ. ನಾಯಿ ಬೊಗಳ್ತಾ ಹಿಂದೆ ಓಡ್ತಿರುತ್ತೆ, ನಾವು ತಿರುಗಿ ನಿಂತ ತಕ್ಷಣ ಓಡೋಗ್ಬಿಡ, ಹೆದರ್ಕೊಂಡು ಓಡೋಗ್ಬಿಡುತ್ತೆ. ಅದು ಎಲ್ಲದಕ್ಕೂ ಒಂದು ಲಿಮಿಟ್ ಇದ್ದೇ ಇದೆ, ಪ್ರತಿಯೊಬ್ಬನಿಗೂ ಇದೆ. ಸಣ್ಣ ಪುಟ್ಟ ಏನೇನೋ ಸೇರಿಸಿ ಮಾಡಿ ಬಂಗಾರ ತಂದು ಇನ್ನೇನೇನೋ ಮಾಡಿ ತಂದೆ ತಾಯಿ ತುಂಬ ಶ್ರಮ ಪಟ್ಟು ಒಂದು ಮಗಳ ಮದುವೆಗೆ ಅಷ್ಟು ರೆಡಿ ಮಾಡ್ಕೊಂಡಿರ್ತಾರೆ. ಬಟ್ ಆದರೂ ಕೊನೆ ಮೂಮೆಂಟಲ್ಲಿ ದೊಡ್ಡದೊಂದು ಸಾಲ ಆಗಿ ಕೂತ್ಕೊಂಡ್ಬಿಡ್ತಾರೆ ಮದುವೆಗೆ. ಈ ಆರ್ಥಿಕ ಪರಿಸ್ಥಿತಿಯನ್ನು ಮಾಡೋದು ಸರಿನಾ ತಪ್ಪ? ತಪ್ಪು 100%. ನೀನು ತಗೊಮ್ಮ ಅಂತ ಹೇಳೋದು ಅತ್ತೆ ಮನೆಯವ್ರದ್ದು ತಪ್ಪು, ಕಳಿಸ್ಕೊಡ್ತೀನಿ ಮಾಡೇ ಕೊಡ್ತೀನಿ ಅಂತ ಹೇಳೋ ಅದು ತಪ್ಪು. ನಿಮ್ಮ ನಿಮ್ಮ ಜೋಬಿನಲ್ಲಿ ಏನಿದೆ ಅದಕ್ಕೆ ತಕ್ಕನ ಹಾಗೆ ಖರ್ಚು ಮಾಡಿ. ಕೊಡ್ತಾ ಇರೋದು ಮಗಳಿಗೆ, ಮಗಳು ಮಗ ಸೊಸೆ ಆಗ್ಬಿಟ್ಟು ಮಾತ್ರಕ್ಕೆ ನಾಳೆ ನಮ್ಮ ಮಗಳಲ್ವ ಅವಳು. ನಿರಂತರವಾಗಿ ಕೊಡ್ಬೋದು ನಮಗೆ ಬಂದಾಗ, ಒಂದೇ ಸತಿ ಗುಸುರು ಬಿಗಿ ಹಿಡಿದು ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಗೆ ಮೀರಿ ಕೊಡಲೇಬೇಕಾದ ಪರಿಸ್ಥಿತಿ ಅತ್ತೆ ಮನೆಯವರಿಂದ ಎದುರಾದರೆ ಕೊಡಲೇಬೇಡಿ ಮಗಳನ್ನಲ್ಲಿಗೆ, ಖಂಡಿತ ಕೊಡಬೇಡಿ. ಅಂಥ ಪರಿಸ್ಥಿತಿ ಎದುರಾಗುವಂಥ ಮನೆ ಕೊಡಲೇಬೇಡಿ. ಯಾಕೆ ಕೊಡಬೇಕು? ನನ್ನ ಮಗಳನ್ನು ನೋಡ್ಕೊಳಕ್ಕಾಗದಿದ್ದವ್ರಿಗೆ, ಚಿನ್ನಕ್ಕೆ ಚಿನ್ನನೇ ನೋಡ್ಕೊಳ್ಳೋರಿಗೆ ನಾಳೆ ನನ್ನ ಮಗಳನ್ನು ಎಲ್ಲ ಕೊಟ್ಟ ಮೇಲೂ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಅನಿಸಿಕೆ ಎಲ್ಲಿರಬೇಕು ನಮಗೆ? ಇರುತ್ತಾ? ಖಂಡಿತ ಇರಲ್ಲ. ಅವ್ರು ಬರೀ ಚಿನ್ನ ನೋಡ್ಕೊಳ್ಬಹುದು ನನ್ನ ಮಗಳನ್ನ, ಬಂಗಾರ ನೋಡ್ಕೊಳ್ಬಾರ್ದು, ನನ್ನ ಮಗಳನ್ನ ನೋಡ್ಕೊಳ್ಬೇಕು. ಕಟ್ಟಿಕೊಳ್ಳುವವನ ಪಾತ್ರ ಅದರಲ್ಲಿ ಬಹಳ ಮುಖ್ಯ. ಇಲ್ಲ, ನೀವು ಕೇಳೋ ಹಾಗಿಲ್ಲ, ನನಗೆ ಅವಳು ಬೇಕಷ್ಟೆ, ಅವಳು ತರೋದೇನು ಬೇಡ ನನಗೆ ಇಲ್ವಾ ಅಂತ ಹೇಳೋ ಧೈರ್ಯ ಗಂಡಸಿಗಿರಬೇಕು, ಸಂಪಾದನೆ ಮಾಡೋ ಗಂಡಸರಿಗೆ. ತಂದಿದ್ದು ಎಷ್ಟು ದಿನ ಉಳಿಯುತ್ತೆ? ಕಟ್ಕೊಂಬಂದಿದ್ದಿರೋ ತನಕ, ಕೊಟ್ಟಿದ್ದು ಅವನು ಕೊಟ್ಟಿದ್ದು ಕೊನೆ ತನಕ. ಕರೆಕ್ಟಾ? ಇದು ಗಂಡಸರಿಗೆ ಆ ಧೈರ್ಯ ಇರಬೇಕು. ಗಂಡು ಮಕ್ಕಳು ನೀನು ಕೇಳಬಾರ್ದು ಅಷ್ಟೇ, ನೀ ಕೇಳಬೇಡ. ಅವ್ರಾಗ ಅವ್ರು ಇಷ್ಟಪಟ್ಟದ್ದು ಮಾಡಲಿ, ಏನು ಕೊಡಬೇಡ ಅಂತಲೂ ನೀ ಹೇಳಬೇಡ, ಕೊಡೂನು ಕೇಳಬೇಡ.
ಅದು ಚೆನ್ನಾಗಿರೋದಿಲ್ಲ. ಇದು ಒಂಥರ ಬಾಂಧವ್ಯಕ್ಕೆ ಇದು ದೊಡ್ಡ ಒಂದು ಮುಳ್ಳಾಗಿ ನಿಂತ್ಕೊಳ್ಳುತ್ತೆ. ಕೊನೆಯವರೆಗೂ ಅತ್ತೆ ಮನೇಲಿ ಹೊಂದ್ಕೊಳ್ಳೋಕ್ಕಾಗಲ್ಲ ಹೆಣ್ಣು ಹುಡುಗಿಗೆ ಆವಾಗ. ಏನಂದರೆ ಪ್ರತಿ ಒಂದೊಂದು ಇದರಲ್ಲೂ ನಮ್ಮ ನಮ್ಮ ತಾಯಿ ಮನೆಯಿಂದ ರಕ್ತಗಳನ್ನು ಹರಿಸಿ ನಾವು ತೊಗೊಂಬಂದಿರೋದು ಇದನ್ನೆಲ್ಲ ಅಂತ ಅಂದ್ಕೊಂಡ್ರೆ ಸಂಪತ್ತನ್ನು ಬಹುಶಃ ಅವ್ರು ನೆಮ್ಮದಿಯಾಗಿ ಇಲ್ಲಿರೋಕ್ಕೆ ಸಾಧ್ಯ ಎಲ್ಲಿರುತ್ತವೆ. ಅದು ಮಾಡಲೇಬಾರ್ದು.